ವಿದ್ಯಾರ್ಥಿಗಳಿಗೆ ಶುಭೋದಯ ನಾವು ಇಂದು 7ನೇ ತರಗತಿಯ ಗಣಿತ ವಿಭಾಗದ ಮುಂದಿನ ಅಭ್ಯಾಸ 1.2 ಪೂರ್ಣಾಂಕಗಳು 1.2 ಅನ್ನ ಅಭ್ಯಾಸ ಮಾಡೋಣ ಯಾವುದು ಪೂರ್ಣಾಂಕಗಳು ಓಕೆ ನೋಡಿ ಇದರ ಹಿಂದಿನ ಉದಾಹರಣೆಗಳನ್ನು ನಾವು ಸಾಲ್ವ್ ಮಾಡಿದೀವಿ ಸೋ ಮೊದಲನೇ ಮೇನು ಕೆಳಗೆ ಸೂಚಿಸಿದಂತೆ ಉತ್ತರಿಸಿ ಅಂತ ಇದೆ ಅದರಲ್ಲಿ ಮೊದಲನೇ ಕ್ವೆಶ್ಚನ್ ಏನಿದೆ ಅಂದ್ರೆ ಎ ಮೊತ್ತ -7 ಮೊತ್ತ ಏನಾಗಬೇಕು -7 ಮೊತ್ತ ಅಂದ್ರೆ ನಮಗೆ ಏನಂತ ಗೊತ್ತು ಪ್ಲಸ್ ಓಕೆನಾ ಆನ್ಸರ್ ಎಷ್ಟು ಬರಬೇಕು -7 ಅಂತ ಹೇಳಿದರೆ ನೀವು ಚಿಕ್ಕ ಚಿಕ್ಕ ಸಂಖ್ಯೆಗಳನ್ನು ತಗೊಂಡು ಬಿಡಿಸಬಹುದು ಸೋ -2 ಮತ್ತೆ -5 ಇದೆರಡನ್ನು ಕೂಡಿಸಿದಾಗ ನಮಗೆ ಏನು ಬರುತ್ತೆ -2 ಆಸ್ ಇಟ್ ಈಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಷ್ಟು ಬರುತ್ತೆ -5 ನಾವು ಏನು ಮಾಡಿದ್ದೀವಿ ಮೊತ್ತ ಮಾಡಿದ್ದೀವಿ ಎರಡನ್ನು -5 ಮತ್ತು -2 ಮೊತ್ತ ಮಾಡಿದಾಗ ನಮಗೆ -7 ಆನ್ಸರ್ ಬಂದಿದೆ ಗೊತ್ತಾಯ್ತಾ ಸೊ ನೆಕ್ಸ್ಟ್ ಕ್ವೆಶನ್ 1ನೇ ಮೇನಲ್ಲಿ ಬಿ ವ್ಯತ್ಯಾಸ -10 ವ್ಯತ್ಯಾಸ ಏನು ಬರುತ್ತೆ -10 ನೋಡಿ ವ್ಯತ್ಯಾಸ ಅಂದರೆ ಮೈನಸ್ ಕೊಡ್ತೀವಿ ಓಕೆ ಹಾಗಾದರೆ ಯಾವುದರಿಂದ ನಾವು ಕಳೆದರೆ 10 ಬರುತ್ತೆ -20 ವ್ಯತ್ಯಾಸ -10 ನೋಡಿ ಏನು ಮಾಡ್ತಾ ಇದ್ದೀವಿ ಎರಡು ಪೂರ್ಣಾಂಕಗಳನ್ನು ತಗೊಂಡಿದ್ದೀವಿ ಅದನ್ನು ಮೈನಸ್ ಮಾಡ್ತಾ ಇದ್ದೀವಿ ಹೌದಾ ಹಾಗಿದ್ರೆ -20 ಮೈನಸ್ ಇಂಟು ಮೈನಸ್ ಪ್ಲಸ್ ಸೊ ಎಷ್ಟು ಬಂತು ವ್ಯತ್ಯಾಸ -10 ಅವರು ಕೊಟ್ಟಿರುವಂತಹ ಉತ್ತರ ಬರಬೇಕು ಆ ರೀತಿ ನಾವೇನು ಮಾಡ್ತಾ ಇದ್ದೀವಿ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀವಿ ಅವ್ರು ಕೊಟ್ಟಿದ್ದಾರೆ ಉತ್ತರ ಏನು ಕೊಟ್ಟಿದ್ದಾರೆ -7 ಹಾಗಾದರೆ ಎರಡು ಪೂರ್ಣಾಂಕಗಳು ಯಾವ್ಯಾವು -2 ಮತ್ತು -5 ಓಕೆ ಅವ್ರು ಕೊಟ್ಟಿದ್ದಾರೆ ಕ್ವೆಶನ್ ಏನಂತ ವ್ಯತ್ಯಾಸ -10 ಆಗಬೇಕು ವ್ಯತ್ಯಾಸ ಎಷ್ಟಾಗಬೇಕು -10 ಸೊ ವ್ಯತ್ಯಾಸ ಅಂದರೆ ಮೈನಸ್ಸು ಆನ್ಸರ್ ಎಷ್ಟು ಬರಬೇಕು ನಮಗೆ -10 ಹಾಗಾದರೆ -20 +10 ಹೋದರೆ ಅಂದರೆ ವ್ಯತ್ಯಾಸ ಹೋದರೆ ಆನ್ಸರ್ ಏನಾಗುತ್ತೆ -10 ಆಗುತ್ತೆ ಓಕೆನಾ ನೆಕ್ಸ್ಟು ಸಿ ಕೊಟ್ಟಿದ್ದಾರೆ ನೋಡಿ ಸಿದಲ್ಲಿ ಏನು ಹೇಳಿದ್ದಾರೆ ವ್ಯತ್ಯಾಸ 0 ಆಗಿರಬೇಕು ಅಂತ ಹೇಳಿದ್ದಾರೆ ಏನು ವ್ಯತ್ಯಾಸ 0 ಹೌದಾ 2 -2 ಹೌದಾ ವ್ಯತ್ಯಾಸ ಹೌದಾ 2ದಲ್ಲಿ 2 ಹೋದರೆ ಏನು 0 3 ತಗೊಳ್ಳಿ -3 ತಗೊಳ್ಳಿ 3 ಮತ್ತು 3 -3 ಎಷ್ಟಾಗುತ್ತೆ 0 ಇದೇ ಇದೇ ಸಂಖ್ಯೆಗಳನ್ನು ತಗೊಳ್ಬೇಕು ಅಂತ ಏನಿಲ್ಲ ಹೌದಾ ನೀವು ಬೇರೆ ಬೇರೆ ಸಂಖ್ಯೆಗಳನ್ನು ತಗೊಂಡು ಕೂಡ ಆನ್ಸರ್ ಸೇಮ್ ಬರುತ್ತೆ ಬೇರೆ ಬೇರೆ ಸಂಖ್ಯೆಗಳನ್ನು ತಗೊಂಡಾಗಲೂ ಕೂಡ ಆನ್ಸರ್ ಸೇಮ್ ಬರುತ್ತೆ ಬಟ್ ತಗೊಳ್ಳೋದು ನಿಮಗೆ ಗೊತ್ತಿರಬೇಕು ಓಕೆನಾ ಇನ್ನು ನೆಕ್ಸ್ಟು ಸೆಕೆಂಡ್ ಮೇನ್ ಹೇಳಿದ್ದ ನೋಡಿ ಸೆಕೆಂಡ್ ಮೇನ್ ಇದು ಇದರಲ್ಲಿ ಯಾವುದಾದ್ರೂ ಒಂದು ಮಾಡಿ ಓಕೆ ಇದನ್ನೇ ಮಾಡಬೇಕು ಅಂತ ಏನಿಲ್ಲ ಇದರಲ್ಲಿ ಯಾವುದಾದ್ರೂ ಒಂದು ಮಾಡಿ ಸೆಕೆಂಡ್ ಮೇನಲ್ಲಿ ಫಸ್ಟ್ ಒನ್ ವ್ಯತ್ಯಾಸ 8 ಆಗಿರುವಂತೆ ಒಂದು ಜೊತೆ ಋಣ ಪೂರ್ಣಾಂಕಗಳನ್ನು ಬರೆಯಿರಿ ವ್ಯತ್ಯಾಸ ಏನಾಗಿರಬೇಕು 8 ಆನ್ಸರ್ ಎಷ್ಟು ಬರಬೇಕು ನಮ್ಮದು 8 ವ್ಯತ್ಯಾಸ ಋಣ ಪೂರ್ಣಾಂಕ ಅಂದರೆ ಈಗ 4 ಮತ್ತು 12 ತಗೊಳ್ಳಿ 4 ಮತ್ತು 12 -4 ವ್ಯತ್ಯಾಸ -12 ಇವೆರಡು ಏನು ಋಣ ಪೂರ್ಣಾಂಕಗಳು ಏನಿವು ಋಣ ಪೂರ್ಣಾಂಕ ಓಕೆನಾ ಋಣ ಪೂರ್ಣಾಂಕಗಳು ಓಕೆ ಇವುಗಳ ವ್ಯತ್ಯಾಸ ಏನಾಗಿದೆ +8 ಹೇಗೆ ಬರುತ್ತೆ ನೋಡಿ -4 -(-)
ಹನ್ನೆರಡು. ಸೊ ಆನ್ಸರ್ ಹನ್ನೆರಡರಲ್ಲಿ ನಾಲ್ಕು ಹೋದರೆ ಎಂಟು, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್. ಗೊತ್ತಾಯ್ತಾ? ಸೊ ಅದೇ ರೀತಿ ಬಿ ಇದೆ. ಬಿದಲ್ಲಿ ಏನು ಹೇಳಿದ ನೋಡಿ, ಮೊತ್ತ ಮೈನಸ್ ಐದು ಆಗುವಂತೆ ಒಂದು ಋಣ ಪೂರ್ಣಾಂಕ ಇನ್ನೊಂದು ಧನ ಪೂರ್ಣಾಂಕವನ್ನು ಬರೆ ಅಂತ ಹೇಳಿದ್ದಾರೆ. ಒಂದು ಋಣ ಪೂರ್ಣಾಂಕ ಮತ್ತೊಂದು ಧನ ಪೂರ್ಣಾಂಕ ಏನಾಗಬೇಕು, ಮೊತ್ತ ಮೈನಸ್ ಐದು ಆಗಬೇಕು. ಮೊತ್ತ ಏನಾಗಬೇಕು, ಮೈನಸ್ ಐದು ಆಗಬೇಕು. ಒಂದು ಋಣ ಪೂರ್ಣಾಂಕ ಅಂದರೆ ಮೈನಸ್ ಹತ್ತನ್ನು ತಗೊಳ್ಳಿ, ಇನ್ನೊಂದು ಧನ ಪೂರ್ಣಾಂಕ ಅಂದರೆ ಪ್ಲಸ್ ಐದು. ಮೈನಸ್ ಹತ್ತು ಮತ್ತು ಐದರ ಮೊತ್ತ ನೋಡಿ ಹೇಗೆ ಓದಬೇಕಂದ್ರೆ, ಮೈನಸ್ ಹತ್ತು ಮತ್ತು ಐದರ ಮೊತ್ತ ಏನಾಗುತ್ತೆ, ಮೈನಸ್ ಐದು ಆಗುತ್ತೆ. ಬಿಡಿಸಿ, ಮೈನಸ್ ಹತ್ತು ಪ್ಲಸ್ ಐದು ಎಷ್ಟಾಗುತ್ತೆ, ಮೈನಸ್ ಐದು. ಓಕೆನಾ? ನೋಡಿ ಮೈನಸ್ ಹತ್ತು ಮತ್ತು ಪ್ಲಸ್ ಐದರ ಮೊತ್ತ. ಪ್ಲಸ್ ಐದು ಅಂತ ಹೇಳಬೇಕಾಗಿಲ್ಲ, ಸಿಂಪಲ್ಲಾಗಿ ಐದು ಅಂತ ಹೇಳಿದ್ದೇವೆ. ಅಂಡರ್ಸ್ಟುಡ್ ಅದು, ನಾವು ಚಿಹ್ನೆಯನ್ನು ಹೇಳಲಿಲ್ಲ ಅಂದರೆ ಅದರಲ್ಲಿ ಪ್ಲಸ್ ಇದೆ ಅಂತ ಅರ್ಥ. ಸೊ ಬಟ್ ಮೈನಸ್ ಇದ್ದಾಗ ಹೇಳಲೇಬೇಕು. ಮೊತ್ತ ಎವೆರಡರ ಮೊತ್ತ, ಒಂದು ಋಣ ಪೂರ್ಣಾಂಕ ಮತ್ತೊಂದು ಧನ ಪೂರ್ಣಾಂಕ, ಇವೆರಡರ ಮೊತ್ತ. ಒಂದು ಮೈನಸ್ ಹತ್ತಿದೆ, ಒಂದು ಪ್ಲಸ್ ಫೈವ್ ಇದೆ, ಇದರ ಮೊತ್ತ ಏನಾಗಿದೆ, ಮೈನಸ್ ಐದು ಆಗಿದೆ. ಗೊತ್ತಾಯ್ತಾ? ಎರಡನೇ ಮೇನಲ್ಲಿ ಇನ್ನೊಂದು ಕ್ವಶನ್ ಇದೆ, ಸಿ ಸಾಲ್ವ್ ಮಾಡೋಣ. ಥರ್ಡ್ ಕ್ವಶನ್ ಸಿ, ಸೆಕೆಂಡ್ ಮೇನ್. ಏನು ಹೇಳಿದ್ದಾರೆ ನೋಡಿ, ವ್ಯತ್ಯಾಸ ಮೈನಸ್ ಮೂರು ಆಗಬೇಕು. ವ್ಯತ್ಯಾಸ ಏನಾಗಬೇಕು, ಮೈನಸ್ ಮೂರು. ವ್ಯತ್ಯಾಸ ಮೈನಸ್ ತ್ರೀ ಆಗುವಂತೆ ಒಂದು ಋಣ ಪೂರ್ಣಾಂಕ ಮತ್ತೊಂದು ಧನ ಪೂರ್ಣಾಂಕವನ್ನು ಬರೆ ಅಂತ ಹೇಳಿದ್ದಾರೆ. ನೋಡಿ ವ್ಯತ್ಯಾಸ, ವ್ಯತ್ಯಾಸ ಅಂದ್ರೇನು, ಮೈನಸ್. ಒಂದು ಋಣ ಪೂರ್ಣಾಂಕ ಮೈನಸ್ ಟೂ ತಗೊಳ್ಳಿ, ಇನ್ನೊಂದು ಧನ ಪೂರ್ಣಾಂಕ ಅಂದರೆ ಪ್ಲಸ್ ಒನ್ ತಗೊಂಡಿದ್ದೀನಿ. ಇವುಗಳ ವ್ಯತ್ಯಾಸ, ಒಂದು ಋಣ ಪೂರ್ಣಾಂಕ ಮತ್ತೊಂದು ಧನ ಪೂರ್ಣಾಂಕ, ಇವುಗಳ ನಡುವಿನ ವ್ಯತ್ಯಾಸ ಎಷ್ಟು ಬರ್ತಾ ಇದೆ, ಮೈನಸ್ ತ್ರೀ. ಹೇಗೆ ನೋಡಿ, ಮೈನಸ್ ಟೂ ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್, ಸೊ ಮೈನಸ್ ತ್ರೀ. ಕೊಟ್ಟಿರುವಂತಹ ಉತ್ತರ ಸರಿಯಾಗಿದೆ. ಗೊತ್ತಾಯ್ತಾ? ಈ ರೀತಿ ಅವರು ಏನೇ ಇನ್ಫಾರ್ಮೇಷನನ್ನು ಅಕ್ಷರಗಳಲ್ಲಿ ಕೊಟ್ಟರೆ ನಾವು ಅದನ್ನು ಅಂಕಿಗಳಲ್ಲಿ ಬರೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ಗೊತ್ತಾಯ್ತಾ? ನಾ ಥರ್ಡ್ ಮೇನ್ ಕ್ವಶನ್ಗೆ ಹೋಗೋಣ. ಮೂರನೇ ಮೇನ್ ನೋಡಿ, ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅನುಕ್ರಮವಾಗಿ ಮೂರು ಸುತ್ತುಗಳಲ್ಲಿ, ಒಂದು ಕ್ವಿಜ್ ಕಾಂಪಿಟೇಷನ್ ಇದೆ ಅದರಲ್ಲಿ ತ್ರೀ ರೌಂಡ್ಸ್ ಅಂದರೆ ಮೂರು ಸುತ್ತುಗಳನ್ನು ಮಾಡ್ತಾ ಇದ್ದಾರೆ. ಎ ತಂಡ ಮತ್ತು ಬಿ ತಂಡ ಅಂತ ಇದೆ, ತಂಡ ಎ ತಂಡ ಬಿ. ಮೂರು ಸುತ್ತುಗಳಲ್ಲಿ ತಂಡ ಎ ಐತಲ್ಲ, ಮೈನಸ್ ನಲವತ್ತು ಪ್ಲಸ್ ಹತ್ತು ಮತ್ತು ಸೊನ್ನೆ, ಇಷ್ಟು ಅಂಕಗಳನ್ನು ಗಳಿಸಿದೆ. ಮೈನಸ್ ನಲವತ್ತು ಪ್ಲಸ್ ಹತ್ತು ಮತ್ತು ಝೀರೋ ಅಂಕಗಳನ್ನು ಗಳಿಸಿದೆ. ಬಿ ತಂಡವು ಹತ್ತು ಸೊನ್ನೆ ಮೈನಸ್ ನಲವತ್ತು ಹೀಗೆ ಅಂಕಗಳನ್ನು ಗಳಿಸಿದೆ. ಯಾವ ತಂಡವು ಹೆಚ್ಚು ಅಂಕಗಳನ್ನು ಗಳಿಸಿತು ಅಂತ ಕೇಳಿದ್ದಾರೆ. ಯಾವುದೇ ಕ್ರಮದಲ್ಲಿ ನಾವು ಈ ಪೂರ್ಣಾಂಕಗಳ ಸಂಕಲನ ಮಾಡಬಹುದೇ ಅಂತಲೂ ಕೇಳಿದ್ದಾರೆ. ಹೌದಾ? ಸೊ ಥರ್ಡ್ ಮೇನ್ ಮೊದಲು ಕ್ವಶನ್ ಅರ್ಥ ಮಾಡ್ಕೊಂಬಿಡೋಣ. ತಂಡ ಎ, ತಂಡ ಎ ಗಳಿಸಿದ ಅಂಕಗಳು ಎಷ್ಟು ಗಳಿಸಿದೆ ನೋಡಿ, ಮೈನಸ್ ನಲವತ್ತು ಹತ್ತು ಸೊನ್ನೆ. ಓಕೆ, ತಂಡ ಬಿ
ಗಳಿಸಿದ ಅಂಕಗಳು. ಓಕೆ, 10.0, -40 ಮೈನಸ್ 40 ಅಂತ ಇದೆ. ಇದರಲ್ಲಿ ಯಾವ ತಂಡ ಹೆಚ್ಚಿಗೆ ಅಂಕ ಗಳಿಸಿದೆ ಅಂತ ನೋಡಬೇಕು. ಹೌದಾ, ಈ ತಂಡದ ಮೊತ್ತ ಏನೇನು ಮೊತ್ತ ಅಂದರೆ ಪ್ಲಸ್ ಮಾಡ್ಕೊಳ್ತೀವಿ ಯಾವುದ್ಯಾವುದನ್ನು, ಮೈನಸ್ 40 ಪ್ಲಸ್ 10 ಪ್ಲಸ್ 0. ಓಕೆ ನೋಡಿ, ಮೈನಸ್ 40 ಪ್ಲಸ್ 10 ಎಷ್ಟಾಗುತ್ತೆ, ಮೈನಸ್ 30 ಎಷ್ಟಾಗುತ್ತೆ, ಮೈನಸ್ 30. ಎ ತಂಡ ಗಳಿಸಿದ ಮೊತ್ತ ಎಷ್ಟಾಗುತ್ತಂದರೆ ಮೈನಸ್ 30. ಕೆಳಗಡೆ ಹಚ್ಚಿಬಿಡೋಣ. ಓಕೆ, ಮೈನಸ್ 30. ಓಕೆನಾ, ಸೊ ನೆಕ್ಸ್ಟು ಬಿ ತಂಡದ ಮೊತ್ತ ಏನೇನು, 10 + 0 - -40 ಎಷ್ಟಾಗುತ್ತೆ ನೋಡಿ, 10 ಆ್ಯಸ್ ಇಟ್ ಈಸು, ಪ್ಲಸ್ ಇಂಟು ಮೈನಸ್, ಮೈನಸ್ 40. ಮತ್ತೆ ಆನ್ಸರ್ ಏನು ಬಂತು ಅಂದರೆ ಮೈನಸ್ 30. ಯಾವ ತಂಡ ಹೆಚ್ಚಿಗೆ ಮಾರ್ಕ್ಸ್ನ ಗಳಿಸಿದೆ, ಎರಡೂ ತಂಡಗಳು ಒಂದೇ ರೀತಿಯಾದಂತಹ ಅಂಕಗಳನ್ನು ಗಳಿಸಿವೆ. ಹೇಗೆ ಬರೀತೀರ, ಆದ್ದರಿಂದ ಎ ಮತ್ತು ಬಿ ಎರಡು ತಂಡಗಳು ಸಮನಾದ ಅಂಕಗಳಿಸಿವೆ. ಇದು ಮೊದಲನೇ ಭಾಗ. ಸೊ ಇನ್ನೊಂದು ಭಾಗ, ಇನ್ನೊಂದು ಕ್ವಶನ್ ಅದರಲ್ಲೇ ಕೇಳಿದ ನೋಡಿ, ಹೇಗೆ ಯಾವುದೇ ಕ್ರಮದಲ್ಲಿ ನಾವು ಪೂರ್ಣಾಂಕಗಳ ಸಂಕಲನ ಮಾಡಬಹುದೇ. ಹೌದು ನೋಡಿ, ಪೂರ್ಣಾಂಕ ಮೈನಸ್ 40 ಪ್ಲಸ್ 10 ಅಂದ್ರೂ ಮೈನಸ್ 30, ಮೈನಸ್ 40 ಪ್ಲಸ್ 10 ಅಂದ್ರೂ ಮೈನಸ್ 30. ಇಲ್ಲಿ ನೋಡಿ, ಪ್ಲಸ್ 10 ಮೈನಸ್ 40 ಹೌದಾ, ಅವಾಗ ಏನಾಗುತ್ತೆ, ಮೈನಸ್ 30. ಸೊ ಸೆಕೆಂಡ್ ಅದರಲ್ಲೇ ಸೆಕೆಂಡ್ ಭಾಗ ಎರಡನೇ ಭಾಗ ಏನಾಗುತ್ತೆ, ಹೌದು ನಾವು ಯಾವುದೇ ಕ್ರಮದಲ್ಲಿ ಪೂರ್ಣಾಂಕಗಳ ಸಂಕಲನ ನೋಡಿ, ಏನು ಸಂಕಲನ ಸಂಕಲನ ಮಾಡಬಹುದು. ಓಕೆ, ಮಾಡಬಹುದು ಅಂತ ಕನ್ಸಿಡರ್ ಆಗುತ್ತೆ. ಗೊತ್ತಾಯ್ತಾ, 1.2 ಅಭ್ಯಾಸದಲ್ಲಿ ಮೂರನೇ ಮೇನು. ಸೊ ನೆಕ್ಸ್ಟ್ ಹೋಗೋಣ, ನಾಲ್ಕನೇ ಮೇನು. 1.2 ನಾಲ್ಕನೇ ಮೇನು. ಸೊ ಇದು ಲಾಸ್ಟ್ ಮೇನು, ಈ ಅಭ್ಯಾಸದಲ್ಲಿ ಲಾಸ್ಟ್ ಮೇನು. ಮುಂದಿನ ಹೇಳಿಕೆಗಳು ಸರಿ ಹೊಂದುವಂತೆ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಹೇಳಿದ್ದಾರೆ. ಮುಂದಿನ ಹೇಳಿಕೆಗಳು ಸರಿ ಹೊಂದುವಂತೆ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಓಕೆ, ತುಂಬ ಈಸಿ ಇದೆ, ತುಂಬ ಮಜಾ ಬರುತ್ತೆ ನಿಮಗೆ, ಖುಷಿ ಅನಿಸುತ್ತೆ ಲೆಕ್ಕ ಬಿಡಿಸ್ಬೇಕಾದ್ರೆ, ಅಷ್ಟು ಈಸಿ ಇದೆ. ಓಕೆ, ಫೋರ್ತ್ ಮೇನು, ಲಾಸ್ಟ್ ಮೇನು ಯಾವಾಗಂದ್ರೆ 1.2 ಅಭ್ಯಾಸದೊಳಗೆ. ಓಕೆ, ಮುಂದಿನ ಹೇಳಿಕೆಗಳು ಸರಿ ಹೊಂದುವಂತೆ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಅದರಲ್ಲಿ ಮೊದಲನೇದು -5 + -8 = -8 + - ಅಂತ ಇದೆ. ನಾವು ಪರಿವರ್ತನೀಯ ಗುಣವನ್ನು ನೋಡಿದ್ದೀವಿ,
ए प्लस बी इज इक्वल टू ಏನಾಗುತ್ತೆ बी प्लस ए ए प्लस बी इज इक्वल टू बी प्लस ए ಹೌದಾ ಇದು ಮೈನಸ್ 5 ಅನ್ನು ಎ ಅಂತ ಕನ್ಸಿಡರ್ ಮಾಡಿ ಬಿ ಅನ್ನು ಮೈನಸ್ 8 ಮೈನಸ್ 5 ಏನು ಎ ಹೌದಾ ಇದೇನು ಬಿ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ ಬಿ ಪ್ಲಸ್ ಎ ಎ ಅಂದ್ರೆ ಏನು ಮೈನಸ್ 5 ಬಿ ಅಂದ್ರೆ ಏನು ಮೈನಸ್ 5 ಗೊತ್ತಾಯ್ತಾ ना नेक्स्ट ना हिंदी वीडियो नोड़ी संकलन परिवर्तन गुण अब पूर्णांक गणवे व्यवकलन परिवर्तन नियम अन्वयमे संकलन अनन्यतांशव नोड़ी परिवर्तन गुणवन नोड़ी आवृत गुणव नोड़ी आवृत गुण क्लोजर प्रॉपर्टी अंत हेतीवल ಅದನ್ನು ನೋಡಿದೀವಿ ಸೊ ಸೆಕೆಂಡ್ ವನ್ ಆ ಒಂದು ಐಡೆಂಟಿಟೀಸ್ ನಿಯಮಗಳನ್ನು ಬಳಸಿ ಈ ಒಂದು ಮೇನ್ ಅನ್ನು ನಾವು ಸಾಲ್ವ್ ಮಾಡ್ತೀವಿ 53 ಪ್ಲಸ್ ಡ್ಯಾಶ್ ಇದೆ ಮೈನಸ್ 53 ಐ ಥಿಂಕ್ ಓಕೆ ಇಸ್ ಈಕ್ವಲ್ ಟು ಮೈನಸ್ 53 ಓಕೆ ಸಂಕಲನದ ಅನನ್ಯತಾಂಶ ಯಾವುದು ಅಂದ್ರೆ 0 ಹೌದಾ 0 ಯಾವುದೇ ಸಂಖ್ಯೆಗೆ 0 ಇಂದ ಕೂಡಿಸಿದಾಗ ಅದೇ ಸಂಖ್ಯೆ ಬರುತ್ತೆ ಸಂಕಲನದ ಅನನ್ಯತಾಂಶ ಯಾವುದೇ ಒಂದು ಸಂಖ್ಯೆಗೆ 0 ಇಂದ ಕೂಡಿಸಿದಾಗ ಅದೇ ಸಂಖ್ಯೆ ಬರುತ್ತೆ ಅಂತ ಹೇಳ್ತೀವಿ ಸೆಕೆಂಡ್ ಒನ್ ನಾ ನೆಕ್ಸ್ಟ್ ಥರ್ಡ್ ಒನ್ ನೋಡಿ 17 ಪ್ಲಸ್ ಗ್ಯಾಪ್ ಕೊಟ್ಟಿದ್ದಾರೆ ಇಸ್ ಈಕ್ವಲ್ ಟು 0 ಹೌದಾ 17 ಪ್ಲಸ್ ಗ್ಯಾಪ್ ಕೊಟ್ಟಿದ್ದಾರೆ ಇಸ್ ಈಕ್ವಲ್ ಟು 0 ಸೋ ಪ್ಲಸ್ 17 ಇದಕ್ಕೆ ಏನನ್ನ ಕೂಡಿಸಿದ್ರೆ 0 ಬರುತ್ತೆ ಮೈನಸ್ 17 ಹೌದಾ ಹೇಗೆ ಪ್ಲಸ್ 2 ಇದ್ದರೆ ಮೈನಸ್ 2 ಹೌದಾ ಪ್ಲಸ್ 3 ಇದ್ದರೆ ಮೈನಸ್ 3 ಹೌದಾ ಮೈನಸ್ 4 ಕೊಟ್ಟಿದ್ದರೆ ಪ್ಲಸ್ 4 ಗೊತ್ತಾಯ್ತಾ ಸೋ ಈ ರೀತಿ ನಾವು 0 ಅನ್ನು ಪಡೆಕೊಳ್ತೀವಿ ಸೋ ಪ್ಲಸ್ 17 ಮೈನಸ್ 17 ಏನಾಗುತ್ತೆ 0 ಆಗುತ್ತೆ ಸೋ 4ನೇ ಕ್ವೆಶ್ಚನ್ ಸಂಕಲನದ ಸಹವರ್ತನೀಯ ಗುಣವನ್ನು ಆಧರಿಸಿದೆ ಸಂಕಲನದ ಸಹವರ್ತನೀಯ ಗುಣವನ್ನು ಆಧರಿಸಿದೆ ಪ್ಲಸ್ 13 ಪ್ಲಸ್ ಆಫ್ ಮೈನಸ್ 12 ಪ್ಲಸ್ ಬಕೆಟ್ ಅಂತ ಇಟ್ಟಿದ್ದಾರೆ ಇಸ್ ಈಕ್ವಲ್ ಟು 13 ಪ್ಲಸ್ ಬಕೆಟ್ ಮೈನಸ್ 12 ಪ್ಲಸ್ ಆಫ್ ಮೈನಸ್ 7 ಓಕೆ ನೋಡಿ ಎ ಪ್ಲಸ್ ಬಿ ಬಕೆಟ್ ಕಂಪ್ಲೀಟ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಇನ್ ಬಕೆಟ್ ಬಿ ಪ್ಲಸ್ ಸಿ ಇದೇನು ಸಂಕಲನದ ಸಹವರ್ತನೀಯ ಗುಣ ಎ ಬಿ ಮತ್ತು ಸಿ ಎ ಬಿ ಮತ್ತು ಸಿ ಮೊದಲು ಎರಡು ಸಂಖ್ಯೆಗಳಿಗೆ ನಾವು ಬಕೆಟ್ ಹಾಕಿದರೆ ಇಲ್ಲಿ ಕೊನೆ ಎರಡು ಸಂಖ್ಯೆಗಳಿಗೆ ನಾವು ಬಕೆಟ್ಗಳನ್ನು ಆವರಣಗಳನ್ನು ಹಾಕ್ತೀವಿ ಸೊ ಇಲ್ಲಿ ಎ ಬಿ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಕೊಟ್ಟಿದ್ದಾವೆ ಸಿ ವ್ಯಾಲ್ಯೂ ಗೊತ್ತಿಲ್ಲ ಇಲ್ಲಿ ಎ ಬಿ ಸಿ ವ್ಯಾಲ್ಯೂಗಳನ್ನು ಕೊಟ್ಟಿದ್ದಾವೆ ಸೊ ಸಿ ವ್ಯಾಲ್ಯೂ ಇಲ್ಲಿ ಏನಾಗುತ್ತೆ ಡೈರೆಕ್ಟಾಗಿ ಮೈನಸ್ 7 ಅಂತ ನಾವು ಕನ್ಸಿಡರ್ ಮಾಡಬಹುದು ಓಕೆ ಓಕೆ ಎ ಪ್ಲಸ್ ಬಿ ಪ್ಲಸ್ ಸಿ ಮೊದಲ ಎರಡು ಸಂಖ್ಯೆಗಳಿಗೆ ಬಕೆಟ್ ಹಾಕಿದ್ದಾವೆ ಎ ಪ್ಲಸ್ ಬಿ ಪ್ಲಸ್ ಸಿ ಕೊನೆಯ ಎರಡು ಸಂಖ್ಯೆಗಳಿಗೆ ಬಕೆಟ್ ಹಾಕ್ತವೆ ಇದು ಸಂಕಲನದ ಸಹವರ್ತನೀಯ ನಿಯಮವನ್ನು ಅನುಸರಣೆ ಮಾಡಿ ಈಸಿಯಾಗಿ ನಾವು ಆನ್ಸರನ್ನು ಫೈಂಡ್ ಔಟ್ ಮಾಡ್ಕೊಳ್ತೀವಿ ಫಿಫ್ತ್ ಒನ್ ಏನು ಕೊಟ್ಟಿದ್ದಾವೆ ನೋಡಿ ಫಿಫ್ತ್ ಒನ್ ಮೈನಸ್ 4 ಇದೇ ಥರ ಕೊಟ್ಟಿದ್ದಾವೆ ಇನ್ ಬಕೆಟ್ 15 ಪ್ಲಸ್ ಆಫ್ ಮೈನಸ್ 3
is equal to in bracket minus 4 plus 15 plus of dash. Okay. So easy ahertiva alin barate obviously minus 3. A B C A B C. ಇಲ್ಲಿ ಲಾಸ್ಟ್ ಎರಡು ನಂಬರ್ಗೆ ಹಾಕಿದರೆ ಇಲ್ಲಿ ಮೊದಲ ಎರಡು ನಂಬರ್ಗೆ ಬ್ರಕೆಟ್ ಹಾಕಿದ್ದಾರೆ. ಇದು ಏನು, ಸಂಕಲನದ ಸಹವರ್ತನೀಯ ನಿಯಮದ ಮೇಲಿನ ಲೆಕ್ಕಗಳು. ಈ ಅಭ್ಯಾಸ ಮುಗೀತು. ಇನ್ನು ನೆಕ್ಸ್ಟು ಪೂರ್ಣಾಂಕಗಳ ಗುಣಾಕಾರ ಅಂತ ನೋಡೋಣ. ಪೂರ್ಣಾಂಕಗಳ ಗುಣಾಕಾರ ಉದಾಹರಣೆ ಲೆಕ್ಕಗಳನ್ನು ಸ್ವಲ್ಪ ಅಭ್ಯಾಸ ಮಾಡೋಣ. ಪೂರ್ಣಾಂಕಗಳ ಗುಣಾಕಾರ ಓಕೆ. ಫಾರ್ ಎಕ್ಸಾಂಪಲ್ ಪೂರ್ಣಾಂಕಗಳು ಅಂತ ಬಂದರೆ ಪ್ಲಸ್ ಮತ್ತು ಮೈನಸ್ ಬರುತ್ತೆ, ಸೊನ್ನೆ ಬರುತ್ತೆ. ಬಟ್ ಅದಕ್ಕೆ ನಾವು ಸೈನನ್ನು ಚಿಹ್ನೆಯನ್ನು ಕನ್ಸಿಡರ್ ಮಾಡೋಲ್ಲ, ಹೌದಾ? ಪೂರ್ಣಾಂಕಗಳು ಅಂತ ಬಂದಾಗ ಇಲ್ಲಿ ಒಂದು ಋಣ ಪೂರ್ಣಾಂಕ ಇನ್ನೊಂದು ಧನ ಪೂರ್ಣಾಂಕವನ್ನು ತಗೊಳ್ತಾರೆ. ಪ್ಲಸ್ ಇಂಟು ಪ್ಲಸ್ ಓಕೆ, ಏನು ಸಮಸ್ಯೆ ಇಲ್ಲ, ಪ್ಲಸ್ ಬರುತ್ತೆ. ಮೈನಸ್ ಇಂಟು ಮೈನಸ್ ಇದ್ದಾಗೂ ಏನು ಸಮಸ್ಯೆ ಇಲ್ಲ, ಏನು ಬರುತ್ತೆ, ಮೈನಸ್ ಬರುತ್ತೆ, ಹೌದಾ? ನಾವೀಗ ಒಂದು ಧನ ಪೂರ್ಣಾಂಕ ಇನ್ನೊಂದು ಋಣ ಪೂರ್ಣಾಂಕ ಇದ್ದಾಗ ಏನು ಆನ್ಸರ್ ಬರುತ್ತೆ ಅನ್ನೋದನ್ನು ಉದಾಹರಣೆಗಳ ಮೂಲಕ ನೋಡೋಣ. ಎಕ್ಸಾಂಪಲ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. 4 ಇಂಟು ಮೈನಸ್ 8, 8 ನಕಲೆ 32, ಇಲ್ಲಿ ಪ್ಲಸ್ಸು ಇಲ್ಲಿ ಮೈನಸ್, ಸೊ ಏನಾಗುತ್ತೆ, ಮೈನಸ್ ಆಗುತ್ತೆ, ಹೌದಾ? ಇನ್ನೊಂದು ಉದಾಹರಣೆ 8 ಇಂಟು ಮೈನಸ್ 2, 8 16, ಪ್ಲಸ್ ಇಂಟು ಮೈನಸ್ ಮೈನಸ್ ಓಕೆ. ಮೈನಸ್ 1 ಇಂಟು 10, 10 ಮೈನಸ್ ಇಂಟು ಪ್ಲಸ್ ಮೈನಸ್. ಮೈನಸ್ 3 ಇಂಟು 4, 4 × 12 ಮೈನಸ್ ಇಂಟು ಪ್ಲಸ್ ಮೈನಸ್. ಹಾಗಾದರೆ ಈ ಉದಾಹರಣೆಗಳಿಂದ ಇದೇ ರೀತಿ ನೀವು ಯಾವುದನ್ನ ಉದಾಹರಣೆ ತಗೊಳ್ಳಿ, ನಾವು ಒಂದು ಕನ್ಕ್ಲೂಷನ್ನಿಗೆ ಬರ್ತೀವಿ, ಒಂದು ನಿರೂಪಣೆಗೆ ಬರ್ತೀವಿ, ಒಂದು ಫೈನಲ್ ಫಲಿತಾಂಶಕ್ಕೆ ಬರ್ತೀವಿ. ಏನದು ಅಂದರೆ ಒಂದು ಧನ ಪೂರ್ಣಾಂಕ ಮತ್ತು ಋಣ ಪೂರ್ಣಾಂಕಗಳ ಗುಣಲಬ್ಧ ಯಾವಾಗಲೂ ಋಣ ಪೂರ್ಣಾಂಕವೇ ಆಗಿರುತ್ತದೆ. ಒಂದು ಧನ ಪೂರ್ಣಾಂಕ ಮತ್ತೊಂದು ಋಣ ಪೂರ್ಣಾಂಕ, ಹೌದಾ? ಇವೆರಡರ ಗುಣಲಬ್ಧ ಯಾವಾಗಲೂ ಋಣ ಪೂರ್ಣಾಂಕವೇ ಆಗಿರುತ್ತದೆ. ಏನು ಹೇಳುತ್ತೆ, ಒಂದು ಧನ ಪೂರ್ಣಾಂಕ ಮತ್ತು ಒಂದು ಋಣ ಪೂರ್ಣಾಂಕ ಓಕೆನಾ, ಪೂರ್ಣಾಂಕಗಳ ಗುಣಲಬ್ಧ ಯಾವಾಗಲೂ ಏನಾಗಿರುತ್ತೆ, ಎಸ್ ರೈಟ್, ಋಣ ಪೂರ್ಣಾಂಕ ಋಣಪೂರ್ಣಾಂಕವೇ ಆಗಿರುತ್ತದೆ. ನೋಡಿ, ಒಂದು ಧನ ಪೂರ್ಣಾಂಕ ಮತ್ತೊಂದು ಋಣ ಪೂರ್ಣಾಂಕ, ಇವುಗಳ ಗುಣಲಬ್ಧ ಯಾವಾಗಲೂ ಏನಾಗಿರುತ್ತೆ, ಇನ್ನೊಂದು ಋಣ ಪೂರ್ಣಾಂಕವೇ ಪ್ಲಸ್ ಎ ಇಂಟು ಮೈನಸ್ ಬಿ, ಏನಾಗುತ್ತೆ, ಮೈನಸ್ ಎ ಬಿ ಓಕೆ. ಪ್ಲಸ್ ಎ, ನೀವು ಪ್ಲಸ್ ಹಾಕದೇ ಇದ್ದು ನಡೆಯುತ್ತೆ ಓಕೆ. ಈ ಕಡೆ ನೋಡಿ, ಮೈನಸ್ ಎಂ ಇಂಟು ಎನ್, ಏನಾಗುತ್ತೆ, ಮೈನಸ್ ಎಂ ಇಂಟು ಎನ್. ಒಂದು ಧನ ಪೂರ್ಣಾಂಕ ಮತ್ತೊಂದು ಋಣ ಪೂರ್ಣಾಂಕ, ಇವೆರಡರ ಗುಣಲಬ್ಧ ಋಣ ಪೂರ್ಣಾಂಕವೇ ಆಗಿರುತ್ತದೆ.
ಒಂದು ಋಣಪೂರ್ಣಾಂಕ ಮತ್ತೊಂದು ಧನಪೂರ್ಣಾಂಕ ಹೇಗಾದರೂ ತೋಳಿ ಪ್ಲಸ್ ಇಂಟು ಮೈನಸ್ ಆದರೂ ಓಕೆ ಮೈನಸ್ ಇಂಟು ಪ್ಲಸ್ ಆದರೂ ಓಕೆ ಯಾವಾಗಲೂ ಏನು ಬರುತ್ತೆ ಋಣಪೂರ್ಣಾಂಕವೇ ನಮಗೆ ರಿಸಲ್ಟ್ ಸಿಗುತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇವುಗಳನ್ನು ಪ್ರಯತ್ನಿಸಿ ಅಂತ ಕೊಟ್ಟಿದ್ದಾರೆ ಉದಾಹರಣೆ ಪ್ರಯತ್ನಿಸಿ ಅಂತ ಹೇಳಿದ್ದಾವೆ ಅದರಲ್ಲಿ ಮೊದಲನೇದು ಹದಿನೈದು ಗುಂಡ್ಲೆ ಹದಿನಾರು ಮೈನಸ್ ಹದಿನಾರು ಹೌದಾ ಹದಿನೈದ ಹದಿನಾರಲೆ ಎಷ್ಟಾಗುತ್ತೆ ನೋಡಿ ಹದಿನೈದು ಗುಂಡ್ಲೆ ಹದಿನಾರು ಹದಿನಾರೈದಲೆ ಎಂಬತ್ತು ಹದಿನಾರು ಒಂದು ಹದಿನಾರು ಹದಿನಾರು ನಾಲ್ಕು ಇಪ್ಪತ್ತು ಇಪ್ಪತ್ತ್ನಾಲ್ಕು ಹೌದಾ ಎರಡು ನೂರ ನಲವತ್ತು ಮೈನಸ್ ಟೂ ಫೋರ್ಟಿ ಓಕೆ ಮೈನಸ್ ಟೂ ಫೋರ್ಟಿ ಪ್ಲಸ್ ಇಂಟು ಮೈನಸ್ ಮೈನಸ್ ಓಕೆ ಇನ್ನೊಂದೆರಡು ಇದೇ ರೀತಿ ಕೊಟ್ಟಿದ್ದ ನೋಡಿ ಇಪ್ಪತ್ತೊಂದು ಗುಂಡ್ಲೆ ಮೈನಸ್ ಮೂವತ್ತೆರಡು ಇಪ್ಪತ್ತೊಂದು ಗುಂಡ್ಲೆ ಮೈನಸ್ ಮೂವತ್ತೆರಡು ಮೂವತ್ತೆರಡು ಇಂಟು ಇಪ್ಪತ್ತೊಂದು ಇಪ್ಪತ್ತೊಂದೆರಡು ನಲವತ್ತೆರಡು ಇಪ್ಪತ್ತೊಂದ ಮೂರಲೆ ಅರವತ್ತ್ಮೂರು ಅರವತ್ತ್ಮೂರು ನಾಲ್ಕು ಅರವತ್ತೇಳು ಪ್ಲಸ್ ಇಂಟು ಮೈನಸ್ ಏನಾಗಿರುತ್ತೆ ಮೈನಸ್ ಸಿಕ್ಸ್ ಸೆವೆಂಟಿ ಟೂ ಓಕೆನಾ ಈ ರೀತಿ ತುಂಬ ಉದಾಹರಣೆಗಳನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಯತ್ನಿಸಿ ಅಂತ ಕೊಟ್ಟಿದ್ದಾವೆ ಅವುಗಳ ಗುಣಲಬ್ಧವನ್ನು ಕಂಡುಹಿಡಿಬೇಕು ನೆನಪಲ್ಲಿ ಇಡಿ ಏನಂತ ಯಾವಾಗಲೂ ಒಂದು ಧನಪೂರ್ಣಾಂಕ ಮತ್ತೊಂದು ಋಣಪೂರ್ಣಾಂಕಗಳ ಗುಣಲಬ್ಧ ಋಣಪೂರ್ಣಾಂಕವೇ ಆಗಿರುತ್ತದೆ ಹೌದಾ ಇವತ್ತಿನ ಕ್ಲಾಸಲ್ಲಿ ನಾವೇನೇನು ನೋಡಿದ್ವಿ ಒಂದು ಪಾಯಿಂಟ್ ಎರಡು ಅಭ್ಯಾಸವನ್ನು ಬಿಡಿಸಿದ್ವಿ ಮತ್ತು ಪೂರ್ಣಾಂಕಗಳ ಗುಣಾಕಾರದಲ್ಲಿ ಮೊದಲನೇ ಸ್ಟೆಪ್ಪನ್ನು ನೋಡಿದ್ವಿ ಧನಪೂರ್ಣಾಂಕ ಮತ್ತು ಋಣಪೂರ್ಣಾಂಕಗಳನ್ನು ಕೊಟ್ಟಾಗ ಯಾವ ಚಿಹ್ನೆ ಬರುತ್ತೆ ಯಾವ ಪೂರ್ಣಾಂಕ ಬರುತ್ತೆ ಅನ್ನೋದನ್ನು ಅಭ್ಯಾಸ ಮಾಡಿದ್ವಿ ಇವತ್ತಿನ ಗೃಹಪಾಠ ಗೃಹಪಾಠ ಏನಪ್ಪ ಅಂದರೆ ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿನ ಎಲ್ಲ ಲೆಕ್ಕಗಳನ್ನು ಬಿಡಿಸುವುದು ಎಲ್ಲ ಲೆಕ್ಕಗಳನ್ನು ಬಿಡಿಸುವುದು ಓಕೆ ಧನ್ಯವಾದಗಳು